ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ಬ್ಲಾಗು. ಶುಕ್ರವಾರದ ಬ್ಲಾಗ್ನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಶುಕ್ರವಾರ ಬೆಳಗ್ಗೆ ಗಂಟೆ ಈಗ 7 ಆಗಿದೆ. ಈಗ ತನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಟ್ಬಿಟ್ಟು ಇವಾಗ ಬಾಗಿಲಿಗೆಲ್ಲ ಹೂ ಇಡ್ತಾ ಇದ್ದಾಳೆ. ಇವತ್ತು ಈ ಕೆಲಸ ತನುಗೆ ಬಿಟ್ಟಿದ್ದೀನಿ. ಸೊ ನಾನು ಮಾಡೋ ಹಾಗೆ ಇಲ್ದಿದ್ದ ದಿನ ತನು ಕೈಯಲ್ಲಿ ನಾನು ಈ ಕೆಲಸಗಳನ್ನೆಲ್ಲ ಮಾಡಿಸ್ತೀನಿ. ಬೆಳಗ್ಗೆ ನಾನು ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆದು ನಿನ್ನೆ ಹಾಲು, ಆ ಕಡೆದು ಇವತ್ತು ತಂದಿರೋ ಹಾಲು. ಹಾಲು ಕಾಯ್ತಾ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇತ್ಕವರೆ ಕಾಳನ್ನು, ಒಣ ಇತ್ಕವರೆ ಕಾಳು ಅಂತಲೇ ಹೇಳ್ಬೋದು ಇದು. ಇತ್ಕವರೆ ಕಾಳು ಸೀಸನ್ ಇದ್ದಾಗ ನಮ್ಮಮ್ಮ ಒಣಗಿಸ್ಬಿಟ್ಟು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ದರು. ಅದನ್ನು ಹಾಗೆ ಫ್ರಿಡ್ಜಲ್ಲಿಟ್ಟಿದ್ದೆ. ಅದು ಇವತ್ತು ತೆಗೆದುಬಿಟ್ಟು ಇದರಲ್ಲಿ ನಾನು ಗ್ರೇವಿ ಮಾಡ್ತಾಯಿದ್ದೀನಿ. ಇತ್ಕವರೆ ಕಾಳದು ಸಾಂಬಾರು ಥರ ಮಾಡ್ತಾಯಿದ್ದೀನಿ, ಗಟ್ಟಿಯಾಗಿ ಪೂರಿಗೆ ಕಲಸಿಟ್ಟಿದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡಿ, ಒಂದು ಕಪ್ಪಷ್ಟು ತೆಂಗಿನಕಾಯಿ, ಒಂದು ಬೆಳ್ಳುಳ್ಳಿ, ಶುಂಠಿ, ಹಾಗೆ 2 ಟೊಮೆಟೊ, ಒಗ್ಗರಣೆಗೆ ಈರುಳ್ಳಿ, 2 ಚಿಕ್ಕ ಚಿಕ್ಕದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ. ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡ್ರೆ ಒಂದು ತೊಗೊಳ್ಳಿ. ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರ ಪುಡಿ ಅದನ್ನು ಕೂಡ ಹಾಕೋತೀನಿ. ಜಾರ್ಗೆ ಹಾಕೋಬೇಕಾದ್ರೆ ಎಲ್ಲ ತೋರಿಸ್ತೀನಿ ನಾನು ಡೀಟೇಲಾಗಿ. ಸೊ ನಾನಾಗಲೇ ಹೇಳ್ದಂಗೆ ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಶುಂಠಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಒಂಚೂರು ತೊಗೋಬೋದು. ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೊಮೆಟೊ ಹಾಕಿದ್ದೀನಿ. ಮಾಮೂಲಿ ಇದು ಮಟನ್ ಮಸಾಲೆ ಇಡ್ತೀವಲ್ಲ ಅದೇ ಥರ ಇಟ್ಕೊಳ್ಳೋದಷ್ಟೇ. ಚಕ್ಕೆ ಹಾಕಿದ್ದೀನಿ 2 ಇಂಚಷ್ಟು, ಹಾಗೆಯೇ ಲವಂಗ ಒಂದು 4-5 ಲವಂಗ ಹಾಕ್ಕೊಂಡು ಸ್ವಲ್ಪ ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ ಖಾರಕ್ಕೆ ತಕ್ಕ ಹಾಗೆ ನೋಡಿಕೊಂಡು ಚಿಲ್ಲಿ ಪೌಡರು. ಸೊ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳೋದು. ಸೊ ಇದು ನುಣ್ಣು ಪೇಸ್ಟ್ ಮಾಡ್ಕೊಂಡಾದಮೇಲೆ ಈಗ ನಾನು ಈ ಕಡೆ ಸೈಡಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಬಿಟ್ಟು ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಗ್ರೇವಿ ಸಾಂಬಾರು ಅನ್ನಕ್ಕಿಂತ ಗ್ರೇವಿ ಅಂತೀನಿ, ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋತಾ ಇದ್ದೀನಿ, ಚೆನ್ನಾಗಾಗುತ್ತೆ ಪೂರಿಗೆಲ್ಲ. ಹಂಗಾಗಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂದ ನಂತರ ಈಗ ನಾನು ಇದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ, ಹಾಗೆ ಈರುಳ್ಳಿ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನು ಇತ್ಕವರೆ ಕಾಳು ಏನಿದೆ ನೋಡಿ, ಒಣ ಇತ್ಕವರೆ ಕಾಳು, ಅದನ್ನು ಹಾಕ್ಕೋತೀನಿ. ನೀವು ಈ ಇತ್ಕವರೆ ಕಾಳಿಗೆ ಬೇಕಿದ್ರೆ ಈ ರೀತಿ ಸೀಸನಲ್ಲಿ ಇತ್ತುಕೊಂಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಅಥವಾ ನಿಮ್ಮ ಹತ್ರ ಒಣ ಅವರೆಕಾಳು ಬೇಳೆ ಇರುತ್ತೆ ನೋಡಿ, ಆ ಒಣ ಅವರೇ ಬೇಳೆ, ಅದರಲ್ಲಿ ಕೂಡ ಇದೇ ಥರ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನಾನು ಇವತ್ತು ಬರೀ ಇತ್ಕವರೆ ಕಾಳನ್ನು ಮಾತ್ರ ಹಾಕಿದ್ದೀನಿ. ಆಲೂಗಡ್ಡೆ ಇದ್ರ ಬೇಕಿದ್ರೆ ನೀವು ಆಲೂಗಡ್ಡೆನೂ ಸೇರಿಸ್ಕೊಬೋದು. ಆಲೂಗಡ್ಡೆ ಇರಲಿಲ್ಲ, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಸೊ ನೀವು ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪನ್ನು ಇದ್ರ ಜೊತೆಗೆ ಹಾಕ್ಕೊಂಡ್ರೆ ಸಖತ್ತು ಟೇಸ್ಟಿ ಆಗಿರುತ್ತೆ. ಹಾಗೆಯೇ ಆಲೂಗಡ್ಡೆ ಬರುತ್ತೆ ನೋಡಿ, ಸಣ್ಣ ಸಣ್ಣದು ಬೇಬಿ ಪೊಟ್ಯಾಟೊ ಅಂತಾರೆ ನೋಡಿ, ಆ ಥರದನ್ನು ಬೇಯಿಸ್ಕೊಂಬಿಟ್ಟು ಹಾಕ್ಕೊಂಡ್ರೂ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಇತ್ಕೊರೆ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಂಥ ಮಸಾಲೆನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರನ್ನ ನಮಗೆ ಎಷ್ಟು ಕಡಿಮೆ, ಸ್ವಲ್ಪ ಕಡಿಮೆ ಹಾಕ್ಕೋತೀನಿ, ತೆಳುವಾಗಿ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಇದು ಪೂರಿಗೆ ತಿನ್ನೋಕ್ಕೋಸ್ಕರ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೋತೀನಿ. ತುಂಬ ತೆಳುವಾಗಿ ನೀರು ಥರ ಮಾಡ್ಕೊಳ್ಳಲ್ಲ. ಅನ್ನಕ್ಕೆ ಮಾಡ್ಕೊಳ್ಳೋದಾದರೆ ಅನ್ನಕ್ಕೆ ಮುದ್ದೆಗೆಲ್ಲ ಇನ್ನೊಂಚೂರು ಬೇಕಾದ್ರೆ ನೀವು ತೆಳುವಾಗಿ ಬೇಕಿದ್ದರೂ ಮಾಡ್ಕೋಬೋದು. ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಮಸಾಲ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ಸಾಮಾನ್ಯ ಎಲ್ರಿಗೂ ಬರುತ್ತೆ, ಆದ್ರೂ ಕೂಡ ತೋರಿಸ್ತಾ ಇದ್ದೀನಿ. ಯಾರಿಗಾರು ಬಂದಿಲ್ಲ, ಮಾಡೋಕ್ಕೆ ಬರಲ್ಲ ಅಂದರೆ ಅವ್ರು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು 2 ವಿಷಲ್ ಹಾಕಿಸ್ಕೋತೀನಿ ಅಷ್ಟೇ. 3 ವಿಷಲ್ ಬೇಕಾಗಲ್ಲ, ಇದಕ್ಕೆ 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಸ್ಟೌವ್ನ ಈಗ ನಾನು ಈ ಕಡೆಗೆ, ಸಾರಿ, ಕುಕ್ಕರ್ನ ಈ ಕಡೆ ಸ್ಟೌವ್ಗೆ ಇಡ್ತಾ ಇದ್ದೀನಿ. ಹಾಗೆ ಈ ಕಡೆ ಸ್ಟೌವಲ್ಲಿ ನಾನು ಪಾಯಸ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆ ಹಾಲು ತರಬೇಕಾದ್ರೆ ಇದೊಂದು ಚಿಕ್ಕ ಶಾವಿಗೆ ಪ್ಯಾಕ್ ತೊಗೊಂಬಂದಿದ್ರು, 12 ರುಪೀಸ್ ಅಷ್ಟೇ ಅದು. ಅವರಿಗೆ ತುಂಬ ಇಷ್ಟ, ಅವರಾಗೆ ತೊಗೊಂಬಂದ್ಬಿಟ್ಟು ಪಾಯಸ ಮಾಡು, ಇದ್ರ ಪೂರಿ ಜೊತೆ ಚೆನ್ನಾಗಿರುತ್ತೆ ಅಂದರು. ತನಗೂ ಅಷ್ಟೇ, ಪೂರಿ ಜೊತೆ ಪಾಯಸ ತುಂಬ ಇಷ್ಟ. ಹಾಗಾಗಿ ಇವತ್ತು ಪೂರಿ ಮಾಡ್ತಾ ಇರೋದ್ರಿಂದ ಪಾಯಸ ಕೂಡ ಮಾಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು 1-2 ಟೇಬಲ್ಸ್ಪೂನು 2.5-3 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಪಾಯಸ ಮಾಡೋದು ಕೂಡ ತುಂಬ ಸಲ ತೋರಿಸಿದ್ದೀನಿ, ಆದರೂ ಸಿಂಪಲಾಗಿ ಈಸಿಯಾಗಿ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಅದೇ ತುಪ್ಪಕ್ಕೆ ನಾನು ಈ ಶಾವಿಗೆ ಪ್ಯಾಕೆಟ್ ಏನಿದೆ ನೋಡಿ, ಇದನ್ನು ಹಾಕೋತಾ ಇದ್ದೀನಿ. ರೋಸ್ಟೆಡ್ ಅಲ್ಲ ಇದು, ಮಾಮೂಲಿ ಶಾವಿಗೆ. ಸೊ ಶಾವಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ,
ಅದಾದ ನಂತರ ಸುಮಾರು ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಸ್ವಲ್ಪ ಮಾತ್ರ ಟೀ ಎತ್ತಿಟ್ಕೊಂಬಿಟ್ಟು ಪೂರ್ತಿ ಹಾಕ್ಬಿಟ್ಟಿದ್ದೀನಿ. ಪೂರ್ತಿ ಹಾಕ್ಕೊಂಡು ಇದಕ್ಕೊಂಚೂರೇ ಚೂರು ನೀರನ್ನು ಕೂಡ ನಾನು ಸೇರಿಸಿದ್ದೆ. ಅದು ಹಾಕೊಂಡ ನಂತರ ಶಾವಿಗೆಗೆ ಡೈರೆಕ್ಟಾಗಿ ನಾನು ಹಾಲನ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಹಾಲು ಕುದಿಸ್ಬಿಟ್ಟು ಆಮೇಲೆ ಶಾವಿಗೆ ಬೇಕಿದ್ರು ಹಾಕೋಬೋದು, ಏನು ತೊಂದರೆ ಇಲ್ಲ, ಈ ರೀತಿಯೂ ಮಾಡ್ಕೊಬೋದು. ಸೊ ನೋಡಿ, ಚೆನ್ನಾಗಿ ಈಗ ಕುದೀತಾ ಬರ್ತಾ ಇದೆ. ತುಂಬ ಬೇಯೋದಕ್ಕೆ ಬಿಡಬಾರ್ದು ಶಾವಿಗೆ ಪಾಯಸದಲ್ಲಿ, ಇಲ್ಲಾಂದರೆ ಹೆಂಗಾಗ್ಬಿಡುತ್ತೆ, ಪೇಸ್ಟ್ ಥರ ಗಂಜಿ ಥರ ಆಗ್ಬಿಡುತ್ತೆ. ಶಾವಿಗೆ ಯಾವತ್ತು ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಆ ರೀತಿ ಬೇಯೋ ತನಕ ನೋಡಿಕೊಂಡು. ಸೊ ಈಗ ಇನ್ನೇನು ಲಾಸ್ಟ್ ಸ್ಟೇಜಲ್ಲಿ ಇದೆ. ಈಗ ನಾನು ಸಕ್ಕರೆ ನೋಡಿಕೊಂಡು ಹಾಕೋತಾ ಇದ್ದೀನಿ. ಒಂದು ಇಷ್ಟು ಶಾವಿಗೆಗೆ ಒಂದು 5-6 ಟೇಬಲ್ ಸ್ಪೂನ್ ಆದರೂ ಸಕ್ಕರೆ ಬೇಕಾಗುತ್ತೆ. ಸೊ ಈಗ ಸಕ್ಕರೆ ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನೋಡ್ಬೋದು ಶಾವಿಗೆನೂ ಕೂಡ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೋತೀನಿ. ನೀವು ಏಲಕ್ಕಿ ಪೌಡ್ರ್ ಇದ್ದರೆ ಪೌಡ್ರನ್ನ ಬೇಕಿದ್ರೆ ಸೇರಿಸ್ಕೊಬೋದು. ನಾನು ಏಲಕ್ಕಿ ಪೌಡ್ರ್ ಇಲ್ಲ, ಹಾಗಾಗಿ ಏಲಕ್ಕಿನ ಹಾಗೆಯೇ ಬಿಡಿಸ್ಬಿಟ್ಟು ಹಾಗೆಯೇ ಹಾಕೋತಾ ಇದ್ದೀನಿ, ಒಂದು 2 ಏಲಕ್ಕಿನ. ಹಾಗೆಯೇ ಹುರಿದಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಸೇರಿಸಿದ್ದೀನಿ. ಪಾಯಸ ಕೂಡ ರೆಡಿ ಆಯಿತು. ಈಗ ಸ್ಟವ್ನ ನಾನು ಆಫ್ ಮಾಡ್ತೀನಿ. ಸಿಂಪಲಾಗಿ ಮಾಡ್ಕೋದು. ಇದಕ್ಕೆ ಬೇಕಾದ್ರೆ ನೀವು ಬಾದಾಮ್ ಪೌಡ್ರ್ ಎಲ್ಲ ಇದ್ದರೆ ಬೇಕಿದ್ರೆ ಸೇರಿಸ್ಕೋಬೋದು. ಇನ್ನೂ ಟೇಸ್ಟಿಯಾಗಿ ಎಮ್ಮಿ ಆಗಿರುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ಸಾಬುದಾನಿ ಸಬ್ಬಕ್ಕಿ ಅಂತೀವಲ್ವ, ಅದನ್ನು ಬೇಯಿಸ್ಬಿಟ್ಟು ನೀವು ಸೇರಿಸ್ಕೊಬೋದು. ಸೊ ಸಿಂಪಲ್ ಶಾವಿಗೆ ಪಾಯಸ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ, ಪೂರಿ ಮಾಡೋದಕ್ಕೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಚಪಾತಿ ಪ್ರೆಸ್ಸಿಂಗ್ ಮಿಷಿನು, ಅಥವಾ ನಾವು ಹಪ್ಪಳ ಮಾಡ್ತೀವಲ್ವ ಆ ಮಿಷಿನ್ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಅದನ್ನು ನಾನು ಕ್ಲೀನ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಬಿಟ್ಟು ಉಂಡೆನ ಹಿಂಗೆ ಇಟ್ಬಿಟ್ಟು ಪ್ರೆಸ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಬರುತ್ತೆ, ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಸೊ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಬೇಗ ಬೇಗ ಈಗ ನಾನು ಪೂರಿ ಮಾಡ್ತೀನಿ. ನಾನಿವತ್ತು ಆಶೀರ್ವಾದ ಹಿಟ್ಟು ಬರುತ್ತಲ್ವ ಫ್ರೆಂಡ್ಸ್, ಅದರಲ್ಲೇ ಪೂರಿ ಮಾಡ್ತಾ ಇರೋದು. ಮೈದಾ ಹಿಟ್ಟಿಂದಲ್ಲ ಇದು, ಆಶೀರ್ವಾದ ಹಿಟ್ಟು ಗೋಧಿ ಹಿಟ್ಟು ಬರುತ್ತಲ್ಲ ಅದರಲ್ಲೇ ಪೂರಿ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ದಿ ಕೂಡ ಹೌದು. ಮೈದಾ ಹಿಟ್ಟಲ್ಲಿ ಮಾಡೋ ಪೂರಿಗಿಂತ ಇದು ಇನ್ನೂ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಸುಮಾರು ಒಂದು ಈಗ ನಾನು ಬ್ರೇಕ್ಫಾಸ್ಟು ತಿನ್ನೋದಕ್ಕೆ ತನುಗೆ, ಮತ್ತು ನನ್ನ ಹಸ್ಬೆಂಡ್ಗೆ, ಹಾಗೆಯೇ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ ಅಷ್ಟಕ್ಕೆ ಮಾತ್ರ ಮಾಡ್ಕೋತಾ ಇದ್ದೀನಿ. ನಾನು ಆಮೇಲೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅವ್ರಿಗೆ ಮಾತ್ರ ಈಗ ಮಾಡಿಕೊಡ್ತಾ ಇದ್ದೀನಿ ಬೇಗ. ಪೂರಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ನಾವು ಲಟ್ಟಿಸ್ಕೊಂಬಿಟ್ಟು ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು. ಒಂದು ಪೂರಿನೂ ಕೂಡ ಫೇಲ್ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಉರಿನ ನೋಡ್ಕೊತಾ ಇರಬೇಕು. ಸೊ ಹಾಕಿದಾಗ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಹಾಕಿದ ಮೇಲೆ ಹೈ ಫ್ಲೇಮ್ ಇಟ್ಕೊಬೇಕು. ಆ ರೀತಿ ಇಟ್ಕೊಂಡು ಪೂರಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇ ಗ್ರೇವಿ ಕೂಡ ರೆಡಿಯಾಗಿದೆ ನೋಡ್ಬೋದು, ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬ ಸುಲಭ, ಫಾಸ್ಟಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬ್ರೇಕ್ಫಾಸ್ಟನ್ನು ಹಾಕಿ ಕೊಡ್ತಾ ಇದ್ದೀನಿ ತನುಗೆ. ಹಾಗೆ ಸ್ವಲ್ಪ ಒಂದು ಕಪ್ಪಲ್ಲಿ ಪಾಯಸ ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಯಾರಿಗೆಲ್ಲ ಪೂರಿ ಜೊತೆ ಪಾಯಸ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತನುಗೂ ಇಷ್ಟ ಆಗುತ್ತೆ ಪೂರಿ ಜೊತೆ ಪಾಯಸ ತಿನ್ನೋದಕ್ಕೆ, ಪಾಯಸದಲ್ಲಿ ಡಿಪ್ ಮಾಡಿ ತಿನ್ನೋದಕ್ಕೆ. ನನ್ನ ಹಸ್ಬೆಂಡಿಗೂ ಕೂಡ ಇಷ್ಟ ಆಗುತ್ತೆ. ಅದಾದ ನಂತರ ಬೆಳಗ್ಗೆ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಸೊ ಕಲ್ಲಂಗಡಿ ಹಣ್ಣು ಈಗ ನಾನು ಸ್ನ್ಯಾಕ್ಸಿಗೆ ಕಟ್ ಮಾಡೋಣ ಅಂತೇಳ್ಬಿಟ್ಟು ಕಲ್ಲಂಗಡಿ ಹಣ್ಣು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಲಂಚ್ ಬಾಕ್ಸಿಗೆ ಪೂರಿ, ಹಾಗೆಯೇ ಪಾಯಸ ಮತ್ತು ಗ್ರೇವಿ ಮೂರನ್ನು ಹಾಕ್ತಾ ಇದ್ದೀನಿ. ಸೊ ಲಂಚ್ ಬಾಕ್ಸು ಏನೆಲ್ಲ ಪ್ರಿಪೇರ್ ಮಾಡ್ತೀರಾ, ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳಿದ್ರಿ, ಹಾಗಾಗಿ ನಾನು ಈ ವಿಡಿಯೋನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಈಗ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ನ್ಯಾಕ್ಸಿಗೆ ಕಲ್ಲಂಗಡಿ ಹಣ್ಣೆ ಹಾಕೋಣ ಅಂತೇಳ್ಬಿಟ್ಟು. ಸೊ ಸ್ನ್ಯಾಕ್ಸಿಗೆ ಯೂಶ್ವಲಿ ನಾನು ಫ್ರೂಟ್ಸ್ ಹಾಕ್ತೀನಿ. ಒಂದೊಂದು ದಿನ ಮಾತ್ರ ಏನಾದರೂ ಬೇಕ್ರಿ ಐಟಮ್ಸ್ ಅಂದರೆ ಬಿಸ್ಕೆಟ್ಸು, ಈ ಬೆಣ್ಣೆ ಮುರುಕು ಈ ಥರ ಏನಾದರೂ ಇದ್ದರೆ ಅದನ್ನು ಹಾಕ್ತೀನಿ. ಇಲ್ಲಾಂದರೆ ಬನಾನ ಆ್ಯಪಲ್ಲು ಈ ಥರನೇ ನಾನು ಜಾಸ್ತಿ ಹಾಕೋದು, ಫ್ರೂಟ್ಸ್ನೇ ಜಾಸ್ತಿ ಹಾಕೋದು. ಸೊ ಈ ನೆಪದಲ್ಲಾದರೂ ಮಕ್ಕಳು ಸ್ಕೂಲ್ಗಳಲ್ಲಿ ಫ್ರೂಟ್ಸ್ನ ತಿನ್ಕೊಂಬರಲಿ, ಹೆಲ್ದಿ ಕೂಡ ಹೌದು ಅಂತೇಳಿ. ಸೊ ಇವತ್ತು ನಾನು ಬೆಳಗ್ಗೆ ಏನಾದರೂ ಫ್ರೂಟ್ಸ್ ತೊಗೊಬನ್ನಿ ಅಂತ ಹೇಳಿದ್ದೆ. ನನ್ನ ಹಸ್ಬೆಂಡು ತರಕಾರಿ ಅಂಗಡಿಗೆ ಬೆಳಗ್ಗೆನೇ ಹೋಗಿದ್ದರು, ಹೋಗಿದ್ದಾಗ ಕಲ್ಲಂಗಡಿ ಇತ್ತು ಅಂತೇಳಿ ತೊಗೊಬಂದರು. ಕಲ್ಲಂಗಡಿ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕಲರಾಗಿದೆ, ಟೇಸ್ಟ್ ಕೂಡ ಸಖತ್ತು ಸಿಹಿಯಾಗಿತ್ತು. ಹಾಗೆ ಈ ಸಮ್ಮರ್ ಟೈಮಲ್ಲಂತೂ ಕಲ್ಲಂಗಡಿ ಹಣ್ಣು ತಿಂತಾಯಿದ್ರೆ ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ನನಗಂತೂ ಕಲ್ಲಂಗಡಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬನಾನಾ ಕೂಡ ಇತ್ತು, ನಾನು ಬನಾನನ್ನು ಹಾಕ್ಲ ಅಂತ ಕೇಳಿದೆ, ಇಲ್ಲ ನನಗೆ ಕಲ್ಲಂಗಡಿ ಮಾತ್ರ ಸಾಕು ಅಂತಂದ್ಲು. ಹಾಗಾಗಿ ನಾನು ಬರೀ ಕಲ್ಲಂಗಡಿನ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಲಂಚ್ ಬಾಕ್ಸು ವೀಡಿಯೋಗಳು, ಬ್ರೇಕ್ಫಾಸ್ಟು ವೀಡಿಯೋಗಳನ್ನ ನಾನು ಯೂಶ್ವಲಿ ಜಾಸ್ತಿ ಶೇರ್ ಮಾಡ್ಕೊತಾ ಬರ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ವೆರೈಟಿ ಬ್ರೇಕ್ಫಾಸ್ಟ್ಗಳು, ಸ್ನ್ಯಾಕ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ. ಅದಾದ ನಂತರ ಈಗ ಲಂಚ್ ಬಾಕ್ಸ್ ಅಂತೂ ಪ್ರಿಪೇರ್ ಆಯಿತು. ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸು, ಸ್ಪೂನ್ಗಳು ಎಲ್ಲದನ್ನು ಕೂಡ ನಾನು ತೆಗ್ದು ಇಡ್ತಾ ಇದ್ದೀನಿ, ಮರಿದೆ. ಸೊ ಲಂಚ್ ಬ್ಯಾಗು ಫಸ್ಟು ನಾನು ಚೇಂಜ್ ಮಾಡಬೇಕು, ಕೆಳಗಡೆ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ಈಗ ತೊಗೊಂಬಂದೊಂದು ಲಾಸ್ಟಿಗ ಲಾಕ್ಡೌನ್ ಆದಮೇಲೆ ನಾನು ತೊಗೊಂಬಂದಿದ್ದ ಬ್ಯಾಗ್ ಇದು. ಅಷ್ಟು ಬೇಗ ತಳ ಎಲ್ಲ ಹೋಗ್ತಾ ಇದೆ. ಈ ಸಲ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಒಳ್ಳೆಯದನ್ನು ನೋಡ್ಬಿಟ್ಟು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ವೀಕಲ್ಲಿ ಸದ್ಯ ಆದರೆ ಲಂಚ್ ಬಾಕ್ಸು, ಸಾರಿ ಲಂಚ್ ಬ್ಯಾಗು ಎಲ್ಲದನ್ನು ಕೂಡ ಕೊಡಿಸ್ಬೇಕು. ಜಾಮಿಟ್ರಿ ಬಾಕ್ಸು ಸುಮಾರು ಏನೇನೋ ಕೇಳಿದಳೆ ತಾನು, ಅದನ್ನೆಲ್ಲ ಕರ್ಕೊಂಡೋಗಿ ಕೊಡಿಸ್ಬೇಕು. ಈಗ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಸ್ಕೂಲಲ್ಲಿ ಕೂಡ ಎರಡು ಜಡೆನೇ ಹಾಕ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಅವಳಿಗೆ ಯೂನಿಫಾರ್ಮ್ ಬೇರೆ ಬಂದಿಲ್ಲ, ಹಾಗಾಗಿ ಎರಡು ಜಡೆ ಹಾಕಿ ಮಾಮೂಲಿ ಯೂನಿಫಾರ್ಮೇ ಹಾಕಿ ಕಳಿಸಿದ್ದೀನಿ. ವೈಟು ರಿಬ್ಬನ್ನೇ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಪೂರಿ ನಾನು ಕೂಡ ಈಗ ಪೂರಿ ಮಾಡ್ಕೊಂಡು ತಿಂತಾ ಇದ್ದೀನಿ. ನನಗೂ ಇವತ್ತು ಸ್ವಲ್ಪ ಹಶುವೆಲ್ಲ ಬೇಗ ಬೇಗ ಹಶುವಾದಂಗೆ ಆಗಿತ್ತು. ಸೊ ನಾನು ಬಿಸಿ ಬಿಸಿ ಪೂರಿ ಮಾಡಿಕೊಂಡು ತಿಂತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಆಗಲಿ, ಸಾಗು ಅನ್ನೋದಕ್ಕಿಂತ ಗ್ರೇವಿ, ಇತ್ಕವರೆ ಕಾಳು ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಪಾಯಸ ಜೊತೆ ಅಂತೂ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಬಾದಾಮ್ ಪೌಡ್ರೆಲ್ಲ ಜಾಸ್ತಿ ಹಾಕೊಂಬಿಟ್ಟು ಪಾಯಸ ಮಾಡ್ಕೊಬಿಟ್ರೆ ಅಂತೂ ತಿಂತಾ ಇದ್ದರೆ ಬಾದಾಮ್ ಪುರಿ ತಿಂದಂಗೆ ಆಗ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಅದಾದಮೇಲೆ ಮತ್ತೆ ನಾನು ಬೇರೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಈ ನಡುವೆ ಸರಿಯಾಗಿ ವೀಡಿಯೋಸು ಮಾಡೋಕ್ಕಾಗ್ತಾ ಇಲ್ಲ, ಕಾರಣಾಂತರಗಳಿಂದ ಸರಿಯಾಗಿ ನನಗೆ ಮನಸ್ಸಾಗ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ. ಆದರೂ ತುಂಬ ಮಿಸ್ ಮಾಡ್ಕೋತೀರ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಈಗ ನಾನು. ಜೂನ್ ತಿಂಗಳು ಏಕೆ ಕರೆಂಟ್ ಬಿಲ್ ಬಂದಾಯ್ತಾ? ಎಷ್ಟು ಬಂದೈತೆ? 600. ಚೆಕ್ ಕೊಡುವ ಅಂತಾನೆ ಇದು ಕರೆಂಟ್ ಬಿಲ್. ಆರ್ನೂರ 14. ಅದರಲ್ಲೂ ಫೋನ್ ಅದು ಅಷ್ಟೇ ತೋರಿಸ್ತೈತಾ? 614 ರೂಪಾಯಿ ಕರೆಂಟ್ ಬಿಲ್ ಬಂದಿದೆ. ಕೇಳಿದ್ರು ನಿಮ್ದು ಬಿಲ್ ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳಿ. ಸೌಂಡ್ ಕಮ್ಮಿ ಮಾಡು ಚಿನ್ನ. ಕರೆಂಟ್ ಬಿಲ್ಲು ನಮ್ದು ಈ ತಿಂಗಳು 614 ಬಂದಿದೆ. 650 ಒಳಗಡೆ ಬರುತ್ತೆ ತಿಂಗಳ. ಟಿ ವಿ ಮತ್ತು ಫ್ಯಾನು ಮತ್ತು 2 ಡೇಸ್ಗೆ ಒಂದ್ಸಲ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡ್ತೀನಿ. ಫ್ರಿಡ್ಜ್ ಅಂತೂ ರೆಗ್ಯುಲರಾಗಿ ಆನ್ ಆಗಿರುತ್ತೆ. ಹಾಗೆ ಡೈಲಿ ಸ್ನಾನ, ಡೈಲಿ ಗೀಸರ್ನ ಆನ್ ಮಾಡ್ತೀವಿ. ಸೊ ಇಷ್ಟು ಕರೆಂಟ್ ಬಿಲ್ ಬರುತ್ತೆ. ಕೇಳಿದ್ರಿ ಗೀಸರ್ ಇರೋದ್ರಿಂದ ತುಂಬ ಕರೆಂಟ್ ಬಿಲ್ ಬರುತ್ತಾ, ಪ್ಲೀಸ್ ನಮಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟಂತೂ ಕರೆಂಟ್ ಬಿಲ್ ಬರುತ್ತೆ ಫ್ರೆಂಡ್ಸ್. ನನಗೆ ಗೊತ್ತಿರಂಗೆ ನನಗೆ ಊರಲ್ಲಿ 480, 500, 550 ಥರ ಬರ್ತಾಯಿತ್ತು. ಊರಲ್ಲೂ ಸೇಮ್ ಇಷ್ಟನ್ನೇ ನಾನು ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ 614 ಬರ್ತಾ ಇದೆ. ಓಕೆ, ತನ್ನದು ವಾಟರ್ ಬಾಟ್ಲು ಬೆಳಗ್ಗೆ ಬಿದ್ದು ಒಡೆದೋಯ್ತಂತೆ, ಹೊಸ ತಗೊಂಡ್ಬಂದ್ಬಿಟ್ಟಿದ್ದಾಳೆ. ನಾನು ಚೂರು ದೊಡ್ಡ ಸೈಜ್ ತರಬಾರ್ದ? ಅದು ದೊಡ್ಡ ಸೈಜ್ ಬ್ಯಾಗಿಗೆ ಫಿಟ್ ಆಗಲ್ಲ. ಇಷ್ಟು ಪುಟಾಣಿ ಬ್ಯಾಗಿಗೆ ಫಿಟ್ ಯಾಕೆ ಆಗ್ಬೇಕು? ಇದು ಕ್ಯಾರಿ ಬ್ಯಾಗಿಗೆ ಫಿಟ್ ಆದ್ರೆ ಸಾಲ್ದ? ಅದಕ್ಕೆ ಫಿಟ್ ಆಗಲ್ಲ. ಮತ್ತೆ ಇಷ್ಟು ಪುಟಾಣಿ ಸಾಕಾಗುತ್ತಾ? ಎಷ್ಟಿದಕ್ಕೆ? 85 ಮಾಡಿದ್ರು. ಇಷ್ಟು ಚಿಕ್ಕ ಬಾಟ್ಲಿ ಮನೆ ಸಿಲ್ವರ್ ಬಾಟ್ಲಿ ಕೊಡಿಸ್ಬಾರ್ದಾ? 350 ಆದ್ರೆ ಆಗುತ್ತೆ, ಒಂದ್ಸತಿ ಕೊಡಿಸ್ಬೇಕ್ ತಾನೆ. ಅಪ್ಪ ದುಡ್ಡು ತಂದಿದ್ದಿಲ್ಲ. ಇಷ್ಟು ಪುಟಾಣಿ ನೋಡಿ. ನಾನು ಜಾಸ್ತಿ ನೀರು ಕುಡಿಯಲ್ಲ. ಹೌದು, ಮನೇಲಿದ್ದಾಗ ಮಾತ್ರ. ಸರಿ.
ಹಾಗೆಯೇ ಫೋನು ಕ್ಲಾರಿಟಿ ಕಡಿಮೆ ಆಗ್ತದೆ ಫ್ರೆಂಡ್ಸ್. ಫೋನ್ ಈ ನಡುವೆ ಹಳೇದಾಗಿದೆ ಅಲ್ವಾ, ಫೋನ್ ತುಂಬಾ ಕ್ಲಾರಿಟಿ ಕಡಿಮೆ ಆಗಿದೆ, ವಿಡಿಯೋಸಲ್ಲೂ ಕ್ಲಾರಿಟಿ ಬರ್ತಾ ಇಲ್ಲ ಅಂತ ಇದ್ದೀರಾ. ಹಂಗಾಗಿ ನೋಡೋಣ, ಸಾಧ್ಯ ಆದರೆ ಇನ್ನೊಂದು 2-3 ತಿಂಗಳಲ್ಲಿ ನಾನು ಫೋನ್ ತಗೊಂತೀನಿ. ನಿಜವಾಗ್ಲೂ ಫೋನ್ ಬೇರೆ ಕ್ಲಾರಿಟಿ ಹೋಗಿರೋದು ತುಂಬ ಬೇಜಾರಾಗ್ತಿದೆ. ವಿಡಿಯೋ ಅಂತೂ ಕ್ಲಾರಿಟಿನೇ ಇಲ್ಲ ನೋಡಿ. ಈ ಕಡೆ ಸ್ವಲ್ಪ ಬೆಳಕಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ. ಓಕೆ, ಆರಾಮಾಗಿ ಕೂತ್ಕೊಂಡಿದ್ದೆ. ಗಂಟೆ ಈಗ 3:30 ಆಗೋಯ್ತು, ಊಟ ಮಾಡಬೇಕು. ತನು ಈಗ ತಾನೇ ಬಂದು ನಿಂತ್ಕೊಂಡಿದ್ದಾಳೆ. ಓಕೆ ಫ್ರೆಂಡ್ಸ್, ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟಕ್ಕೆ ನಾನು ಪೂರಿ ಸ್ವಲ್ಪ ಇಟ್ಟಿತ್ತು, ಬಿಸಿ ಪೂರಿ ಮಾಡಿದ್ದೀನಿ, ಮತ್ತು ಬೆಳಗ್ಗೆ ಮಾಡಿದಂಥ ಗ್ರೇವಿ ಮತ್ತು ಬಿಸಿ ಅನ್ನ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಪಾಯಸ ಕೂಡ ಉಳಿದಿತ್ತು, ಆ ಪಾಯಸನೂ ತೊಗೊಂಬಂದಿಟ್ಟಿದ್ದೀನಿ. ಸೊ ಇದನ್ನೇ ಊಟ ಮಾಡಿದ್ವಿ. ಈಗ ಊಟ ಎಲ್ಲ ಮುಗಿಸಿ ಆದಮೇಲೆ ಮನೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಕೆಳಗೆ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಜೆ ಸಿ ಬಿ ಬಂದಿದೆ. ಸೊ ಜೆ ಸಿ ಬಿ ಒಂದು 1/2 ಗಂಟೆ ಒಳಗಡೆ ಇಷ್ಟು ಗುಂಡಿಯೆಲ್ಲ ತೋಡ್ಬಿಟ್ಟು ಮಣ್ಣೆಲ್ಲ ಹೊರಗಡೆ ಆಗ್ತಾ ಇದೆ ನೋಡಿ. ತನು ಅಂತೂ ಫಸ್ಟು ಟೈಮು ನಾನು ಜೆ ಸಿ ಬಿನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಚಿಕ್ಕ ಮಕ್ಕಳುಗಳಿಗೆಲ್ಲ ಈ ಜೆ ಸಿ ಬಿ ಅಂದರೆ ಒಂಥರ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಾನು ಈ ಗಂಡು ಮಕ್ಕಳು ಕೇಳಿರ್ತೀನಿ, ಅವರು ಆಟ ಸಾಮಾನು ಏನಾದರೂ ತೊಗೋಬೇಕಂದ್ರೆ ಸಾಮಾನ್ಯ ಜೆ ಸಿ ಬಿನೇ ತೊಗೊತಾ ಇರ್ತಾರೆ. ಮಕ್ಕಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಈ ಜೆ ಸಿ ಬಿ ಅಂದರೆ. ಹಾಗೆಯೇ ಇಲ್ಲಿ ಅದ್ರ ಹಿಂದ್ಗಡೆ ಇನ್ನೊಂದು ಗಾಡಿ ಬಂದಿದೆ, ಅದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ. ಬಟ್ ವೆಯ್ಟ್ ಎಲ್ಲ ಎತ್ತುತ್ತಲ್ಲ ಆ ರೀತಿ ಇತ್ತು. ಇಲ್ಲೇನೋ ಚೇಂಬರ್ ಕಲೆಕ್ಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಗಾಡಿಯಲ್ಲಿ ಈ ಚೇಂಬರಿಗೆ ಸಂಬಂಧಪಟ್ಟಂಥ ಈ ರಿಂಗ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ಬಂದಿದೆ. ಅದು ಎಷ್ಟು ನೀಟಾಗಿ ಎಷ್ಟು ಬೇಗ ತೆಗೆದಿಡ್ತಾ ಇದೆ ಅದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಟೆಕ್ನಾಲಜಿ ಬೆಳೆದ ಮೇಲೆ ಮನುಷ್ಯನಿಗೆ ಕೆಲಸಗಳೇ ಕಡಿಮೆ ಆಗ್ತಾ ಬರ್ತದೆ, ಮುಂದೆ ಮುಂದೆ ಇನ್ನೂ ಕೂಡ ಕೆಲಸಗಳು ಕಡಿಮೆ ಆಗುತ್ತೆ. ವರ್ಕರ್ಸ್ಗಳಿಗೆಲ್ಲ, ದಿನಗೂಲಿ ವರ್ಕರ್ಸ್ಗೆಲ್ಲ ತುಂಬಾ ಕೆಲಸಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ನೀಟಾಗಿ ಚೈನ್ ಹಾಕ್ಕೊಂಬಿಟ್ಟು ಇಳಿಸ್ತಾ ಇದೆ ನೋಡಿ. ಇದು ಮನುಷ್ಯರಾಗಿದ್ದರೆ ಒಂದು 15-10 ಜನ ಇಟ್ಕೊಂಡು ಇಳಿಸ್ಬೇಕಾಗಿತ್ತು ಆ ವೆಯ್ಟನ್ನು. ಸೊ ಅದೆಲ್ಲ ನೋಡಾದಮೇಲೆ ಸಂಜೆ ಈಗ ತನು ನನಗೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಹಾರ್ಲಿಕ್ಸ್ನ ಕಲಿಸ್ಬಿಟ್ಟು ತೊಗೊಂಬಂದು ಕೊಡ್ತಾ ಇದ್ದಾಳೆ. ತನೂ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ. ಹಾಗೆಯೇ ನನ್ನ ಜೊತೆನೇ ಆಟ ಆಡಿಕೊಂಡು ನನ್ನ ಜೊತೆನೇ ಯಾರ ಜೊತೆನೂ ಹೋಗ್ದಂಗೆ ಮನೆ ಒಳಗಡೆ ಇರ್ತಾಳೆ. ಇಲ್ಲೂ ಜಾಸ್ತಿ ಜನ ಯಾರು ಮಕ್ಕಳಿಲ್ಲ, ಹಾಗಾಗಿ ನನಗೆ ಫ್ರೆಂಡ್ ಅವಳೆ, ಅವಳಿಗೆ ನಾನೇ ಫ್ರೆಂಡು. ಸೊ ಹೀಗೆ ನಮ್ಮ ಲೈಫ್ ಹೋಗ್ತಾ ಇದೆ. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ನನ್ನ ಚಾನಲ್ನ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಮರೀತೆ ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿದೆ ಅದನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್.